ನಮಸ್ತೆ ಸ್ನೇಹಿತರೆ, ಇದು ನೀವು ನೋಡ್ತಾ ಇದ್ರ ದೀಪು ಸೋನು ಎಜುಕೇಟ್ ಯೂಟ್ಯೂಬ್ ಚಾನಲ್. ಡಿಗ್ರಿಯನ್ನು ಮುಗಿಸಿದಂಥ ಅಭ್ಯರ್ಥಿಗಳಿಗೆ ಇಲ್ಲಿದೆ ಭರ್ಜರಿ ಗುಡ್ ನ್ಯೂಸ್. 20,000 ಅಧಿಕ ಹುದ್ದೆಗಳಿದೆ. ಹೌದು ಸ್ನೇಹಿತರೆ, ಉದ್ಯೋಗಕ್ಕಾಗಿ ಹುಡುಕ್ತಾ ಇರುವಂತಹ ಅಭ್ಯರ್ಥಿಗಳಿಗೆ ಇಲ್ಲಿದೆ ಸುವರ್ಣಾವಕಾಶ. ಮಿಸ್ ಮಾಡ್ಕೋಬೇಡಿ. ಬೃಹತ್ ನೇಮಕಾತಿ ಅಂತ ಹೇಳ್ಬೋದು. SSC ಕಡೆಯಿಂದ ಬಂದಿರುವಂತಹದ್ದು. ವಿವಿಧ ರೀತಿಯ ಹುದ್ದೆಗಳಿದೆ, ವಿವಿಧ ರೀತಿಯ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಬಹುದು. ಪೇ ಸ್ಕೇಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕಾಯಂ ಸರ್ಕಾರಿ ಹುದ್ದೆ, ಕೇಂದ್ರ ಸರ್ಕಾರದ ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ಸ್ ಹಾಕಬೇಕು ಅಂದರೆ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಕಡೆಯ ದಿನಾಂಕ ಯಾವುದು, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಮಾಡುವಂಥ ಎಲ್ಲ ವಿಡಿಯೋಸ್ನು ನೋಡಬಹುದು. ಸ್ನೇಹಿತರೆ, ಇದಾಗಿರುತ್ತೆ SSC ಕಡೆ ಬಂದಿರುವಂತಹ ಅಫಿಷಿಯಲ್ ನೋಟಿಫಿಕೇಶನ್. ಇದರಲ್ಲಿ ಹೇಳಿರ್ತಾರೆ ಇದು CGL ಆಗಿರುತ್ತೆ, ಅಂದರೆ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮಿನೇಷನ್. ಈ ಒಂದು ನೇಮಕಾತಿಯ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿರುವಂತಹದ್ದು ನಿನ್ನೆಯಿಂದ ಶುರುವಾಗಿದೆ. 8 10 ತಿಂಗಳು ಅಂದರೆ ಅಕ್ಟೋಬರ್ 8 ತಾರೀಕು ಕಡೆಯ ದಿನಾಂಕ ಆಗಿರುತ್ತೆ ನಿಮಗೆ. ಅವರು ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನನ್ನು ಡಿಸೆಂಬರ್ ಮಂತಲ್ಲಿ ಮಾಡ್ತಾರೆ. ನಂತರ ಸೆಕೆಂಡ್ ಟೈರನ್ನು ಅವರು ಹೇಳ್ತಾರೆ ಯಾವ ದಿನದಂದು ಅಂತ. ಅವರು ಒಂದು ಅಧಿಸೂಚನೆಯನ್ನು ಅಫಿಷಿಯಲ್ ವೆಬ್ಸೈಟ್ ಮೂಲಕ ಕೊಡ್ತಾರೆ. ನಿಮ್ಮದು ಡಿಗ್ರಿ ಆಗಿದ್ದರೆ ನೀವು ಅಪ್ಲಿಕೇಶನ್ಸ್ ಹಾಕಬಹುದು. ನೋಡಿ ಇಲ್ಲಿ ಪೇಸ್ ಲೆವೆಲ್ ಯಾವುದಿದೆ ಅಂದರೆ ಪೇ ಸ್ಕೇಲ್ ಯಾವುದಾಗಿರುತ್ತೆ ಆ್ಯಂಡ್ ಯಾವೆಲ್ಲ ಹುದ್ದೆಗಳಿಗೆ ಅಂದರೆ ಇಲ್ಲಿ ಡಿಫ್ರೆಂಟ್ ಪೋಸ್ಟ್ಗಳಿಗೆ ನೇಮಕಾತಿ ನಡೀತಾ ಇದೆ. ನೋಡ್ತಾ ಇರಬಹುದು ನೀವಿಲ್ಲಿ ಪೋಸ್ಟ್ ನೇಮ್ ಇದೆ, ಡಿಪಾರ್ಟ್ಮೆಂಟ್ ಅಂದರೆ ಯಾವ ಒಂದು ಆಫೀಸ್ ಅಂತ ಹೇಳಿದ್ದಾರೆ. ಕ್ಲಾಸಿಫಿಕೇಷನ್ ಬಂದುಬಿಟ್ಟು ಪೋಸ್ಟ್ ಗ್ರೂಪ್ ಬಿ ಆ್ಯಂಡ್ ಸಿ ಹುದ್ದೆಗಳಾಗಿರುತ್ತೆ. ಏಜ್ ಲಿಮಿಟ್ ಕೂಡ ಹೇಳಿರ್ತಾರೆ. ನೋಡಿ ಫಸ್ಟ್ ಒನ್ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ಗೆ ನೀವು ಅಪ್ಲೈ ಮಾಡ್ತೀರಾ ಅಂತಂದರೆ ನೀವು ಮಾಡಬೇಕಾಗಿರುವುದು ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ. 30 ಒಳಗಿರೋರು ಅಪ್ಲೈ ಮಾಡಬಹುದು. ಆ್ಯಂಡ್ ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ಗೆ ಇವರು ಕೂಡ ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡಬಹುದು. ಗ್ರೂಪ್ ಬಿ ಹುದ್ದೆಗಳು 30 ಕಡಿಮೆ ಇರುವಂಥವರು ಅಪ್ಲಿಕೇಶನ್ಸ್ ಹಾಕಬಹುದು. ಆ್ಯಂಡ್ ಇವರಿಗೆ ಸಿಗುವಂತಹ ಪೇ ಸ್ಕೇಲನ್ನು ನೋಡೋದಾದರೆ ನೋಡಿ 47,600 150,100 ತನಕ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಪೇ ಲೆವೆಲ್ 8 ಒಂದು ವೇತನ ಶ್ರೇಣಿ ಆಗಿರುತ್ತೆ. ಇನ್ನು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ಗೆ ಬಂದುಬಿಟ್ರೆ ಇಲ್ಲಿ ತುಂಬ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡಬಹುದು. ಸೆಂಟ್ರಲ್ ಏನು ಸೆಕ್ರೆಟರಿಯಲ್ ಸರ್ವೀಸಸ್ನಲ್ಲಿ, ಇಂಟೆಲಿಜೆನ್ಸ್ ಬ್ಯೂರೋನಲ್ಲಿ ವರ್ಕ್ ಮಾಡಬಹುದು, ಮಿನಿಸ್ಟ್ರಿ ಆಫ್ ರೈಲ್ವೇನಲ್ಲಿ ವರ್ಕ್ ಮಾಡಬಹುದು, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನಲ್ಲಿ, AFHQ ಆ್ಯಂಡ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿನಲ್ಲಿ ಆ್ಯಂಡ್ ಅದರ್ ಮಿನಿಸ್ಟರ್ಸ್ ಡಿಪಾರ್ಟ್ಮೆಂಟ್ ಆರ್ಗನೈಸೇಷನಲ್ಲಿ. ಈ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ಗೆ ನೀವೇನಾದರೂ ಅಪ್ಲಿಕೇಶನ್ಸ್ ಹಾಕ್ತೀರಾ ಅಂತಂದರೆ ನಿಮಗೆ ವಿವಿಧ ರೀತಿಯ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡಬಹುದು. ಗ್ರೂಪ್ ಬಿ ಹುದ್ದೆಗಳು ಆ್ಯಂಡ್ ನಿಮಗೆ ಸಿಗುವಂತಹ ಪೇ ಸ್ಕೇಲ್ ಬಂದುಬಿಟ್ಟು 7th ಏನು ಪೇ ವೇತನ ಶ್ರೇಣಿ 7 ಸಿಗುವಂತಹ ಸ್ಯಾಲ್ರಿ ಬಂದುಬಿಟ್ಟು 44,900 142,400 ತನಕ ಸಿಗುತ್ತೆ. ಇವರು ಕೂಡ 30 ಕಡಿಮೆ ಇರುವಂಥವರು ಅಪ್ಲಿಕೇಶನ್ಸ್ ಹಾಕ್ಬೋದು. ಇದರಲ್ಲೇ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂದರೆ ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಇನ್ಸ್ಪೆಕ್ಟರ್ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಅದರಲ್ಲಿ ಅಂದರೆ CBIC ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ನಲ್ಲಿ ಆ್ಯಂಡ್ ಪ್ರಿವೆಂಟಿವ್ ಆಫೀಸರ್ ಆಗಿ ಎಕ್ಸಾಮಿನೈರ್ ಆಗಿ ಇನ್ಸ್ಪೆಕ್ಟರ್ ಆಗಿ ಏನಾದರೂ ಅಂದರೆ ಅಧಿಕಾರಿ ಹೆಲ್ತ್ ಅಧಿಕಾರಿ ಆಗಿರ್ಬೋದು, ಆದಾಯ ತೆರಿಗೆ ಅಧಿಕಾರಿ ಆಗಿರ್ಬೋದು, ಇವೆಲ್ಲ ಗ್ರೂಪ್ ಸಿ ಆ್ಯಂಡ್ ಬಿ ಎರಡೂ ಕೂಡ ಹೊಂದಿರುತ್ತೆ. ಇದರಲ್ಲಿ ಅಪ್ಲಿಕೇಶನ್ಸ್ ಹಾಕೋರು ಕೂಡ 30 ಒಳಗಡೆ ಆಗಿರೋರು ಅಪ್ಲಿಕೇಶನ್ಸ್ ಹಾಕ್ಬೋದು. ಇನ್ನು ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಆ್ಯಂಡ್ ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಪೋಸ್ಟ್ಸ್ ಇನ್ಸ್ಪೆಕ್ಟರ್ ಇವರೆಲ್ಲ ಮಾಡಬೇಕಾಗಿರೋದು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನಲ್ಲಿ ಮಾಡ್ಬೋದು, ಸೆಂಟ್ರಲ್ ಬ್ಯೂರೋ ಆಫ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ನಲ್ಲಿ, ರೆವಿನ್ಯೂನಲ್ಲಿ, ಸೊ ಇನ್ವೆಸ್ಟಿಗೇಷನ್ನಲ್ಲಿ ಮಾಡಬಹುದು ಇನ್ಸ್ಪೆಕ್ಟರ್ ಆಗಿ ವರ್ಕ್ನ. ಸೊ ಎಲ್ಲ ವಿವಿಧ ಡಿಪಾರ್ಟ್ಮೆಂಟ್ನಲ್ಲಿ ವಿವಿಧ ರೀತಿಯ ಹುದ್ದೆಗಳು ಇದೆ. ಒಂದು ರೀತಿಯಲ್ಲಿ ಅಧಿಕ ರೀತಿಯಾಗಿ ಅತ್ಯುತ್ತಮವಾದ ಅವಕಾಶ ಅಂತ ಹೇಳ್ಬೋದು. ಕೇವಲ ಒಂದೇ ಹುದ್ದೆಗೆ ಪ್ರಿಫರಬಲ್ ಆಗಿಲ್ಲ ಇಲ್ಲಿ. ಸೊ ಎಲ್ಲ ಒಂದು ಕ್ಯಾಟಗರಿಯವರಿಗೂ ಕೂಡ ನೀವು ಓದಿರೋ ತಕ್ಕಾಗೆ ನಿಮಗೆ ಇಷ್ಟವಿರುವ ಹುದ್ದೆಗಳಿಗೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಸರ್ಕಾರಿ ಹುದ್ದೆಗಳಾಗಿರುತ್ತೆ. 30 ಒಳಗಿರೋರು ಅಪ್ಲಿಕೇಶನ್ಸ್ನ ಹಾಕ್ಬೋದು.
42,000 ವರೆಗೆ ನೀವು ಸ್ಯಾಲ್ರಿಯನ್ನು ಪಡಿಬಹುದಾಗಿರುತ್ತೆ. ಇನ್ನು ಅವರಿಗೆ 7th 7ನೇ ವೇತನ ಶ್ರೇಣಿ ಸಿಗುವಂಥದ್ದು. ಇನ್ನು 6ನೇ ವೇತನ ಶ್ರೇಣಿಯಲ್ಲಿ ಬರುವಂಥದ್ದು ಅಂದರೆ ಅಸಿಸ್ಟೆಂಟ್, ಡಿವಿಷನಲ್ ಅಕೌಂಟೆಂಟ್, ಸಬ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಆ್ಯಂಡ್ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್. ಇದರಲ್ಲಿ ಅವರಿಗೆ 35,400 ರಿಂದ 112,400 ತನಕ ಸ್ಯಾಲ್ರಿ ಸಿಗುತ್ತೆ ಸ್ನೇಹಿತರೆ. 30 ವರ್ಷದ ಒಳಗಡೆ ಇರೋರು ಅಪ್ಲಿಕೇಶನ್ಸ್ನ ಹಾಕಬಹುದು. ಗ್ರೂಪ್ ಬಿ ಹುದ್ದೆಗಳಾಗಿರುತ್ತೆ. ಇದರಲ್ಲೂ ಕೂಡ ಡಿಪಾರ್ಟ್ಮೆಂಟ್ಸನ್ನು ಕೊಟ್ಟಿರ್ತಾರೆ, ಮೆನ್ಷನ್ ಮಾಡಿದ್ದಾರೆ. ಏನು ನ್ಯಾರೋಕೋಟಿಕ್ಸ್ ಸೆಂಟ್ರಲ್ ಬ್ಯೂರೋನಲ್ಲಿ, ಕಂಟ್ರೋಲ್ ಬ್ಯೂರೋನಲ್ಲಿ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕಲ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ನಲ್ಲಿ ಮಾಡ್ಬೋದು. ಸೊ ನೀವು ನೋಡ್ತಾ ಇರ್ಬೋದು. ಇದರ ಅಫಿಷಿಯಲ್ ಒಂದು PDF ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ದಯವಿಟ್ಟು ತೊಗೊಳ್ಳಿ. ಆ್ಯಂಡ್ ನೀವು ಕಂಪ್ಲೀಟಾಗಿ ಮಾಹಿತಿಯನ್ನು ನೋಡ್ಕೋಬಹುದು. ಇನ್ನು ಆಡಿಟರ್ಗೆ ಬಂದರೆ ಅಕೌಂಟೆಂಟ್ ಆ್ಯಂಡ್ ಆಡಿಟರ್ನಲ್ಲಿ ಗ್ರೂಪ್ ಸಿ ಹುದ್ದೆಗಳಾಗಿರುತ್ತೆ. ಇವರಿಗೆ ಸಿಗುವಂಥದ್ದು 29,200 ರಿಂದ 92,000 ತನಕ ಸ್ಯಾಲ್ರಿ ಸಿಗುತ್ತೆ. 27 ವರ್ಷಕ್ಕಿಂತ ಕಡಿಮೆ ಇರುವಂಥವರು ಅಪ್ಲಿಕೇಶನ್ಸ್ನ ಹಾಕ್ಬೋದು. ಮಿನಿಸ್ಟ್ರಿ ಆಫ್ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ. ಸೊ ಇನ್ನು ಕೊನೆಯದಾಗಿ ಬಂದುಬಿಟ್ಟು ಪೋಸ್ಟಲ್ ಅಸಿಸ್ಟೆಂಟ್ ಆಗಿರ್ಬೋದು, ಅಂದರೆ ಪೋಸ್ಟಲ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ. ಸೀನಿಯರ್ ಸೆಕ್ರೆಟರಿಯರ್ ಅಸಿಸ್ಟೆಂಟ್ ಆ್ಯಂಡ್ ಅಪ್ಪರ್ ಡಿವಿಷನಲ್ ಕ್ಲರ್ಕ್, ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್, ಟ್ಯಾಕ್ಸ್ ಅಸಿಸ್ಟೆಂಟ್, ಸಬ್ ಇನ್ಸ್ಪೆಕ್ಟರ್, ಅಪ್ಪರ್ ಡಿವಿಷನಲ್ ಕ್ಲರ್ಕ್, ಇವೆಲ್ಲ ಗ್ರೂಪ್ ಸಿ ಹುದ್ದೆಗಳಾಗಿರುತ್ತೆ. ಇವರಿಗೆ 25,500 ರಿಂದ 81,100 ತನಕ ಸ್ಯಾಲ್ರಿ ಸಿಗುತ್ತೆ. ಗ್ರೂಪ್ ಸಿ ಹುದ್ದೆಗಳು 27 ವರ್ಷಕ್ಕಿಂತ ಕಡಿಮೆ ಇರುವಂಥವರು ಅಪ್ಲಿಕೇಶನ್ಸ್ ಹಾಕ್ಬೋದು. 18 ವರ್ಷ ಕನಿಷ್ಠ ವಯೋಮಿತಿಯನ್ನು ಹೇಳಿರ್ತಾರೆ. ಸೊ ಎಲ್ಲ ಹುದ್ದೆಗಳಿಗೂ ನೋಡ್ತಾ ಇರ್ಬೋದು ನೀವು, ಇಲ್ಲಿ 20,000ಕ್ಕೂ ಅಧಿಕ ಹುದ್ದೆಗಳು ಇರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಅಪ್ಲಿಕೇಶನ್ಸ್ನ ಹಾಕಬಹುದು. ಇದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಸ್ನ ಹಾಕಬೇಕು. ನಿಮ್ಮ ಏಜ್ ಲಿಮಿಟ್ಸ್ ಕೂಡ ಕೊಟ್ಟಿರ್ತಾರೆ ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ನೋಡಿ, SC ST ಅವರಿಗೆ 5 ವರ್ಷವನ್ನು ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. OBC ಅವರಿಗೆ 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಆ್ಯಂಡ್ PWD ಅಭ್ಯರ್ಥಿಗಳಿಗೆ 10 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದರಲ್ಲಿ OBCದವರಿಗೆ 13 ವರ್ಷ ಆ್ಯಂಡ್ SC ST ಅವರಿಗೆ 15 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಆ್ಯಂಡ್ ನೀವು ಮಾಡಬೇಕಾಗಿರುವಂಥದ್ದು ಭಾರತದ ಯಾವುದೇ ರಾಜ್ಯದಲ್ಲಿ ವರ್ಕ್ ಮಾಡಬಹುದು. ಆ್ಯಂಡ್ ನಿಮಗೆ ಎಕ್ಸಾಮ್ ಸೆಂಟರ್ನು ಕೂಡ ಕರ್ನಾಟಕದಲ್ಲಿ ತೊಗೋಬಹುದು ಸ್ನೇಹಿತರೆ. ಕರ್ನಾಟಕದ ಯಾವುದೇ ಡಿಸ್ಟ್ರಿಕ್ಟ್ನಲ್ಲೂ ಕೂಡ ನೀವು ತೊಗೋಬೋದಾಗಿರುತ್ತೆ. ಇವಕ್ಕೆಲ್ಲ ಏನಾಗಿರಬೇಕು, ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಾಗಿರ್ಬೋದು ಅಂತ ನೋಡೋದಾದರೆ, ನೋಡಿ, ಬ್ಯಾಚುಲರ್ ಡಿಗ್ರಿ ಅಂತ ಹೇಳಿದ್ದಾರೆ. ಸೊ ಯಾವುದೇ ಪದವಿಯನ್ನು ಮಾಡಿದಂಥವರು, ಅದರಲ್ಲಿ ಅಕೌಂಟ್ಸ್, ಕಾಸ್ಟ್ ಮ್ಯಾನೇಜ್ಮೆಂಟ್, ಅಕೌಂಟ್ಸ್ ಆ್ಯಂಡ್ ಕಂಪನಿ ಸೆಕ್ರೆಟರಿನಲ್ಲಿ, ಮಾಸ್ಟರ್ ಇನ್ ಕಾಮರ್ಸ್ ಆರ್ ಮಾಸ್ಟರ್ ಇನ್ ಬಿಸ್ನೆಸ್ ಸ್ಟಡೀಸ್, ಸೊ ಏನು ಡಿಗ್ರಿ ಆ ಡಬಲ್ ಡಿಗ್ರಿ ಮಾಡಿದಂಥವರು ಕೂಡ ಅಪ್ಲಿಕೇಶನ್ಸ್ನ ಹಾಕಬಹುದು. ಸೊ 60% ಆಫ್ ಮಾರ್ಕ್ಸನ್ನು ಅವರು ತೊಗೊಂಡಿರಬೇಕು, ಅಂದರೆ ಅದಕ್ಕಿಂತ ಅಷ್ಟು ತೊಗೊಂಡಂಥವರು ಅವರ ಒಂದು ಬ್ಯಾಚುಲರ್ ಡಿಗ್ರಿನಲ್ಲಿ ಅವರು ಅಪ್ಲಿಕೇಶನ್ಸ್ನ ಹಾಕಬಹುದಾಗಿರುತ್ತೆ. ಇಲ್ಲಿ ಹೇಳಿರುವಂಥದ್ದು ನೋಡ್ತಾ ಇರ್ಬೋದು, ಜೂನಿಯರ್ ಅಸಿಸ್ಟೆಂಟ್ ಆಫೀಸರ್ಗೆ ಆಲ್ ದ ಪೋಸ್ಟ್ ಬಂದುಬಿಟ್ಟು ಡಿಗ್ರಿ ಅಂತೂ ಮಸ್ಟ್ ಅಂಡ್ ಶುಡ್ ಡಿಗ್ರಿ ಆಗಿರಬೇಕು ಅಂತಲೇ ಹೇಳ್ತಾ ಇದ್ದಾರೆ. ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋದರೆ ನೀವಿಲ್ಲಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಸ್ನ ಹಾಕಬೇಕಾಗಿರುತ್ತೆ. ಆ್ಯಂಡ್ ನಿಮಗೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 100 ರೂಪಾಯಿ ಇದೆ. ಸೊ 100 ರೂಪಾಯಿನ ಕೊಟ್ಟು ಅಪ್ಲೈ ಮಾಡಿ. ಯಾರು SC ST ಆಗಿರ್ತೀರಾ ಅಥವಾ PWD ಆ್ಯಂಡ್ ಎಕ್ಸ್ ಸರ್ವಿಸ್ ಮೆನ್ ಆಗಿರ್ತೀರಾ, ನಿಮಗೆ ಯಾರಿಗೂ ಕೂಡ ಒಂದು ಅಪ್ಲಿಕೇಶನ್ ಫೀಸ್ ಇಲ್ಲ ಸ್ನೇಹಿತರೆ. ಫ್ರೀಯಾಗಿ ನೀವು ಅಪ್ಲೈ ಮಾಡಬಹುದು. ಬಟ್ ಅದರ್ಸ್ ಆ್ಯಂಡ್ ಜನರಲ್ ಅವರಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ಹೇಳಿದರೆ ಅದನ್ನು ಪೇ ಮಾಡಿ ಅಪ್ಲೈ ಮಾಡಬೇಕಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಎಕ್ಸಾಮ್ ಸೆಂಟರ್ಸ್ ಇಲ್ಲಿ ಕೊಟ್ಟಿರ್ತಾರೆ. ನೀವು ಕರ್ನಾಟಕದ ರೀಜನನ್ನು ಆಯ್ಕೆ ಮಾಡಿಕೊಂಡ್ರೆ ಇಲ್ಲಿ ನೀವು ಬೆಳಗಾವಿ, ಬೆಂಗಳೂರು, ಹುಬ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಈ ರೀತಿಯಲ್ಲಿ ನಿಮಗೆ ಹತ್ತಿರ ಇರುವಂಥ ಜಿಲ್ಲೆಗಳಲ್ಲಿ ಹೋಗಿ ಎಕ್ಸಾಮ್ಸ್ನ ಬರೀಬಹುದಾಗಿರುತ್ತೆ. ಸೊ ಎಕ್ಸಾಮ್ ಬಂದುಬಿಟ್ಟು ಫಸ್ಟ್ ಎಕ್ಸಾಮಲ್ಲಿ ನಿಮಗೆ ಈ ಥರ ಒಂದು ಪ್ಯಾಟ್ರನ್ ಇರುತ್ತೆ. ಮೊದಲು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸ್ನಿಂಗಲ್ಲಿ 25 ಅಂಕದ ಪ್ರಶ್ನೆಗಳು, 50 ಮಾರ್ಕ್ಸಿಗೆ 25 ಕ್ವಶನನ್ನು ಕೇಳ್ತಾರೆ. ಆಯಿತಾ,
ಆ್ಯಂಡ್ ಜನರಲ್ ಅವೇರ್ನೆಸ್ನಲ್ಲಿ 25 ಕ್ವಶನ್ ಇರುತ್ತೆ 50 ಮಾರ್ಕ್ಸಿಗೆ, ಅಂದರೆ ಒಂದು ಪ್ರಶ್ನೆಗೆ 2 ಅಂಕಗಳಾಗಿರುತ್ತೆ ಇಲ್ಲಿ. ಆ್ಯಂಡ್ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ಗೆ 25 ಕ್ವಶನ್ 50 ಮಾರ್ಕ್ಸಿಗೆ, ಇಂಗ್ಲೀಷ್ ಕಾಂಪ್ರಿಹೆನ್ಸಿವ್ನಲ್ಲಿ 25 ಕ್ವಶನ್ ಇರುತ್ತೆ 50 ಮಾರ್ಕ್ಸಿಗೆ. ನಿಮಗೆ 200 ಮಾರ್ಕ್ಸಿಗೆ ಎಕ್ಸಾಮನ್ನು ನಡೆಸ್ತಾರೆ, 1 ಗಂಟೆ 20 ನಿಮಿಷ ಅವಧಿಯನ್ನು ಕೊಡ್ತಾರೆ. ಸೊ ಅಷ್ಟರಲ್ಲಿ ನೀವು ಆನ್ಸರ್ ಮಾಡಬೇಕು. ರಾಂಗ್ ಆನ್ಸರ್ಗೆ 0.5 ಮಾರ್ಕ್ಸನ್ನು ಡಿಡಕ್ಟ್ ಮಾಡ್ತಾರೆ, ಕಡಿತಾರೆ. ಸೊ ಹಾಗಾಗಿ ಯೋಚನೆ ಮಾಡಿ ಆನ್ಸರ್ನಲ್ಲಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರುತ್ತೆ, ಯೋಚನೆ ಮಾಡಿ ಆನ್ಸರ್ನ ಟಿಕ್ ಮಾಡಬೇಕು. ಇಂಗ್ಲೀಷ್ ಆ್ಯಂಡ್ ಹಿಂದಿನಲ್ಲಿ ನಿಮಗೆ ಪೇಪರ್ ಇರುತ್ತೆ, ಕನ್ನಡದಲ್ಲಿ ಲಭ್ಯ ಇರೋದಿಲ್ಲ. ಇಂಗ್ಲೀಷ್ ಆ್ಯಂಡ್ ಹಿಂದಿನಲ್ಲೇ ನೀವು ಎಕ್ಸಾಮ್ಸನ್ನು ಬರೀಬೇಕು. ಆ್ಯಂಡ್ ಇನ್ನು ಸೆಕೆಂಡ್ ಬಂದುಬಿಟ್ರೆ, ಅಂದರೆ ಸ್ಕೀಮ್ ಟೈರ್ ಸೆಕೆಂಡ್ ಎಕ್ಸಾಮಿನೇಷನ್ನಲ್ಲಿ, ಇಲ್ಲಿ ಬಂದುಬಿಟ್ಟು ಮೊದಲು ಅದನ್ನು ನಡೆಸ್ತಾರೆ, ನಂತರ ಅದರಲ್ಲಿ ನೀವು ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಸೆಕೆಂಡ್ ಎಕ್ಸಾಮಿಗೆ ನೀವು, ಅಂದರೆ ಮೇನ್ಸಿಗೆ ನೀವು ಸೆಲೆಕ್ಟ್ ಆಗಿರ್ತೀರ. ಸೊ ಇದರ ಒಂದು ಯಾವ ಥರ ಇರುತ್ತೆ ಎಕ್ಸಾಮ್ ಪ್ಯಾಟ್ರನ್ ಅಂತ ಕೊಟ್ಟಿರ್ತಾರೆ, ಇದನ್ನು ನೀವು ನೋಡ್ಕೋಬೋದು. ಯಾವ್ಯಾವ ರೀತಿಯಲ್ಲಿ ನಿಮಗೆ ಎಕ್ಸಾಮಿನೇಷನಲ್ಲಿ ಸಬ್ಜೆಕ್ಟ್ ವೈಸ್ ಕ್ವಶನ್ ಕೇಳ್ತಾರೆ ಅಂತ ಹೇಳ್ತಾರೆ, ಯಾವ ಥರ ಓದ್ಕೋಬೇಕು, ಯಾವೆಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ಸ್ ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಇದರ ಅಫಿಷಿಯಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ, ತೊಗೊಳ್ಳಿ ಇಂಟ್ರೆಸ್ಟ್ ಇದ್ದರೆ. ಆ್ಯಂಡ್ ಈ ಒಂದು ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ 20,000 ಅಧಿಕ ಹುದ್ದೆಗಳನ್ನು ಬಿಡಬೇಡ್ರಿ, ಕಂಡ್ರೆ ಡಿಗ್ರಿ ಆದವರು ಕಾಯಂ ಸರ್ಕಾರಿ ಹುದ್ದೆ. ಒಂದು ಸಾರಿ ಟ್ರೈ ಮಾಡಿ. ಆ್ಯಂಡ್ ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್.